ಫಾಸ್ಟ್ಯಾಗ್ ಕಡ್ಡಾಯ ಜಾರಿಗೊಳಿಸುವ ಮೂಲಕ ಸರ್ಕಾರದಿಂದ ಜನರ ಮೇಲಿನ ದಬ್ಬಾಳಿಕೆ ನಡೆಯುತ್ತಿದೆ. ಬೇಡಿಕೆಗಳನ್ನು ಈಡೇರಿಸದೆ ಫಾಸ್ಟ್ಯಾಗ್ ಕಡ್ಡಾಯಗೊಳಿಸಿದಲ್ಲಿ ಹೋರಾಟವನ್ನು ನಿರಂತರವಾಗಿ ನಡೆಸಿ ಜೈಲಿಗೆ ಹಾಕಿದ್ರೂ ಬಿಡೋದಿಲ್ಲ ಅಂತ ಗಡಿನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷ ಸಿದ್ದಿಕ್ ತಲಪಾಡಿ ಹೇಳಿದ್ದಾರೆ. ಫಾಸ್ಟ್ಯಾಗ್ ಪದ್ಧತಿ ಜಾರಿಗೊಳಿಸುವುದರ ವಿರುದ್ಧ ಹಾಗೂ ಈ ಮೂಲಕ ಟೋಲ್ ಶುಲ್ಕ ಕಡ್ಡಾಯಗೊಳಿಸಿರುವುದರ ವಿರುದ್ಧ ಕಡ್ಡಾಯ ನಿಯಮವನ್ನು ಸಡಿಲಗೊಳಿಸಬೇಕು ಅಂತ ಒತ್ತಾಯಿಸಿ ತಲಪಾಡಿ ಟೋಲ್ಗೇಟ್ ಎದುರು ಕರ್ನಾಟಕ ಗಡಿನಾಡು ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ದೇಶಾದ್ಯಂತ ಟೋಲ್ಗಳಲ್ಲಿ ಫಾಸ್ಟ್ಯಾಗ್ ಕಡ್ಡಾಯಗೊಳಿಸುವ ಮೂಲಕ ವಿಶ್ವ ದರ್ಜೆಗೆ ಏರಿಸುವ ಪ್ರಯತ್ನ ಅನ್ನುತ್ತಿರುವ ಸರ್ಕಾರ ಮೂರ್ಖತನವಾಗಿದೆ. ಈ ಹಿಂದೆ ಸ್ಥಳೀಯ ವಾಹನಗಳ ವಿನಾಯಿತಿ ಹೋರಾಟದಿಂದ ಆಗಿತ್ತು. ಆದರೆ ರಸ್ತೆಯಡಿ ಅವ್ಯವಸ್ಥೆಯಿಂದ ಕೂಡಿದ್ರೂ ಸರ್ವಿಸ್ ರಸ್ತೆ ನಿರ್ಮಾಣವಾಗದೇ ಇದ್ದರೂ ಖಾಸಗಿ ಕಂಪನಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಫಾಸ್ಟ್ಯಾಗ್ ಅನ್ನು ಜಾರಿಗೊಳಿಸಲಾಗಿದೆ. ಸಮಯಕ್ಕೆ ಸರಿಯಾಗಿ ರಾಷ್ಟ್ರೀಯ ಹೆದ್ದಾರಿ 66ರ ಕಾಮಗಾರಿಯನ್ನು ಪೂರ್ತಿಗೊಳಿಸಲು ಸಾಧ್ಯವಾಗದ ಕಂಪನಿ ವಿರುದ್ಧ ದಂಡ ಹಾಕಲು ಯೋಗ್ಯತೆ ಇಲ್ಲದ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಧಿಕ್ಕಾರ. ಜಿಲ್ಲಾಧಿಕಾರಿ ಕರೆದರೂ ಕಂಪನಿ ಅಧಿಕೃತರು ಬರೋದಿಲ್ಲ. ಇಡೀ ಅವೈಜ್ಞಾನಿಕ ವ್ಯವಸ್ಥೆಯಿಂದ ಕೂಡಿದೆ. ಆಂಬ್ಯುಲೆನ್ಸ್ ವಾಹನಗಳು ಸರತಿ ಸಾಲಿನಲ್ಲಿ ನಿಂತು ಹೋಗಬೇಕಾಗಿರೋದು ದೌರ್ಭಾಗ್ಯ ಅಂತ ಆರೋಪಿಸಿದ ಅವರು, ಶಾಲಾ ವಾಹನಗಳ ಟೋಲ್ ಪಾವತಿಯನ್ನ ವಿದ್ಯಾರ್ಥಿಗಳ ತಲೆಗೆ ಹಾಕಲಾಗ್ತಾ ಇದೆ. ಬೇಡಿಕೆಗಳನ್ನ ಈಡೇರಿಸದೆ ಫಾಸ್ಟ್ಯಾಗ್ ಜಾರಿಗೊಳಿಸಿದೆ ಆದಲ್ಲಿ ಜೈಲಿಗಟ್ಟಿದ್ರೂ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ರು. ಮಂಜೇಶ್ವರ ಗ್ರಾಹಕರ ವೇದಿಕೆ ಅಧ್ಯಕ್ಷ ಮುರಳೀಧರ್ ಭಟ್, ಬಿಜೆಪಿ ಮುಖಂಡ ಹರಿಶ್ಚಂದ್ರ, ಮುಸ್ಲಿಂ ಯೂತ್ ಲೀಗ್ ಬ್ಲಾಕ್ ಅಧ್ಯಕ್ಷ ಸೈಫುಲ್ಲಾ ತಂಗಲ್, ಸಿಪಿಎಂನ ರಜಾಕ್ ಚಿಟ್ಟುಪದವ್, ಎಸ್ಡಿಪಿಐನ ಅಬ್ದುಲ್ ಹಮೀದ್, ಕುಂಜತೂರಿನ ಅರಬ್ ರೈಡರ್ಸ್ ಅಧ್ಯಕ್ಷ ಯಹ್ಯಾ, ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ವರ್ಕಾಡಿ, ರಜಕ್ ಚಕ್ಕೂರು, ಅಸ್ಲಾಮ ಕುಂಜತೂರು, ಜೆಸ್ಸಿ ಹನೇಲ್ ಮುಂತಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಒಂದು ಕಾರ್ಯದಲ್ಲಿ ಅದರ ಪೂರ್ಣವಾದ ಪ್ರಯೋಜನವನ್ನು ಯಾರಾದರೂ ಪ್ರಯಾಣಿಕರಾಗಲಿ ಇಲ್ಲಿ ಟೋಲ್ಗೇಟ್ ನಿರ್ಮಾಣ ಮಾಡಿದವರಾಗಲಿ ಅದರ ಪ್ರಯೋಜನ ಪಡೆಯಬೇಕಿದ್ರೆ ಅದರ ಸಂಪೂರ್ಣ ಫಲವನ್ನು ಕೊಡಬೇಕು. ಅದು ಯಾವುದೇ ಪೂರ್ತಿಯಾಗದೆ ತರಾತುರಿಯಲ್ಲಿ ಇಲ್ಲಿ ಟೋಲನ್ನು ಖಂಡಿತವಾಗಿಯೂ ಸ್ವತಂತ್ರ ಭಾರತದಲ್ಲಿ ಬ್ರಿಟಿಷರ ದಬ್ಬಾಳಿಕೆ ಜಾಸ್ತಿ ಆದಾಗ ನಮ್ಮ ಪೂರ್ವಜರು ಸುಮ್ಮನೆ ಕೂತಿದ್ರೆ ಇವತ್ತು ನಾವು ಗುಲಾಮರಾಗಿಯೇ ಜೀವನ ಮಾಡ್ತಿದ್ದೆವು. ಆದರೆ ನಮ್ಮ ಪೂರ್ವಜರು ನಾವು ಬ್ರಿಟಿಷರ ಗುಲಾಮರಾಗಿ ಜೀವಿಸ ಅಂತ ವ್ಯಕ್ತಿಯೆಲ್ಲ ನಮ್ಮ ದೇಶದ ಜನರು ಸ್ವತಂತ್ರವಾಗಿ ಜೀವನ ಮಾಡಬೇಕು ಅಂತ ಅವರು ಅವರ ಜೀವವನ್ನು ಬಲಿಕೊಟ್ಟು ನಮಗೆ ಸ್ವತಂತ್ರವನ್ನು ತಂದುಕೊಂಡಂತಹ ಪೂರ್ವಜರು.